ಏನಿಲ್ಲ, ನೋಡಿದೀವಿ ಸರ್, ನೋಡಿದೀವಿ ಇಲ್ಲ ಅಂತಲ್ಲ, ಆದರೆ ಇದೆಲ್ಲ ಆ್ಯಕ್ಚುಲಿ ಅಲ್ಲಿ ಒಳಗಡೆ ನಡೀತಾ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತಿರೋ ವಿಷಯನೇ, ಫೋನು ಸಿಗ್ತಾ ಇದೆ, ಕೆಲವರೆಲ್ಲ ಫೋನ್ ಮಾಡ್ತಾನೂ ಇದ್ದಾರೆ, ಕೆಲವರು ಹುಡುಗರೆಲ್ಲ ಹೇಳ್ತಾರೆ ಫೋನಿನ ಅಲ್ಲೆಲ್ಲ ಜೇಸಿನ ಬರ್ತದೆ, ಅದು ಅವರವ್ರು ಕೆಲವರೆಲ್ಲ ಅಲ್ಲಿ ಸಮಥಿಂಗ್ ಸಮಥಿಂಗ್ ನಡೀತಿದ್ದೆ ನಡೀತಾ ಇದೆ. ಹಾಂ, ಗೊತ್ತಿರೋ ಪ್ರಕಾರ ನಿಜ ಅನ್ಸುತ್ತೆ ನನಗೂ. ಯಾಕೋ ಯಾವ್ದು ಫೇಕಲ್ಲ ಅಲ್ಲಿ ಜಾಗ ಇಲ್ಲ ಅಂತೀರಾ, ಜೈಲಿಗೆ ಶಿಕ್ಷೆ ಅಂತಾನೆ ತಾನೇ ಜೈಲಿಗೆ ಕಳ್ಸೋದು. ಹಂಗೆ ಹಾಕ್ಬೇಕಂದ್ರೆ ಎಲ್ಲರೂ ಹಾಕ್ಬೇಕಾಗುತ್ತೆ ಪ್ರಸಾದ ತಾಪ ಮಾಡೋಕಂದ್ರೆ. ಅಲ್ಲಿ ಯಾರು ಇಲ್ಲ ಅಲ್ಲಿ ಆ ಥರ ಪ್ರಸಾದ ತಾಪ ಮಾಡೋರು. ಅಲ್ಲಿ ಹೋದ್ರೆ ಇನ್ನೂ ಆರಾಮಾಗವ್ರೆ, ಎ ಸಿಲೆಲ್ಲ ತಿನ್ಕೊಂಡು ಉಳ್ಕೊಂಡಿಲ್ಲ. ಅಲ್ಲಿ ಏನು ಗೊತ್ತಾ, ಕಾಸಿದ್ದೊಂದು ಬಾಸು ಆ ಥರ ಟ್ರೀಟ್ಮೆಂಟ್ ಅಲ್ಲಿ ನಡೀತಿರೋ. ನಮ್ಗೆ ಕೇಳಿದ್ದಾರೆ, ಕೇಳಿದ್ದೀನಿ ನಾವು ಎಲ್ಲರೂ, ಹುಡುಗರೆಲ್ಲ ಇದ್ದಾರೆ, ಕೆಲವರು ಹೇಳಿದ್ದಾರೆ, ಕೇಳಿ ಗೊತ್ತಾಗಿದೆ ಹಿಂಗೆ ಈ ಥರ ಎಲ್ಲ ನಡೀತಿದೆ ಅಂತ. ಜೈಲರು ಏನು ಹೇಳ್ತಾರೆ ಅವ್ರಿಗೆ, ಏನು ಹೇಳಿ ಸರ್ಕಾರಕ್ಕಾಗಿರ್ಬೋದು, ಆ ಜೈಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಹೇಳ್ತಾರೆ? ಬ್ರೋ, ಅಲ್ಲಿ ಸರ್ಕಾರದ್ದು ಅಂತಲ್ಲ, ಅವರು ಏನಂದರೆ ಇವಾಗ ಸರ್ಕಾರದ ನಂಬ್ಕೊಂಡು ಇರೋ ಕಾಲ ಅವರು, ಅವಾಗ ಹಂಗೋಸ್ಕರ ಅವ್ರದ್ದು ಸ್ವಲ್ಪ ಕೈ ಬೆತ್ ಮಾಡ್ಕೊತಿರ್ತಾರೆ. ಅವ್ರು ಮಾಡೋದು ಮಾಡ್ತಾ ಇರ್ತಾರೆ, ಇವರು ಇಲ್ಲಿ ಮಾಡ್ಕೊತಾರೆ. ಅವ್ರು ಕೇಳಿದ್ರೆ ಮೇಲಧಿಕಾರ ಕೇಳಿ ಅಂತಾರೆ, ಮೇಲಧಿಕಾರ ರಾಜಕೀಯ ಎಲ್ಲ ಅಲ್ಲೇ ಚೈನ್ ಲಿಕ್ಕು ಬ್ರೋ. ಅದೆಲ್ಲ ಜೈಲಿಗೆ ಏನಕ್ಕೆ ಹೋಗ್ಬೇಕಂತ ಸಿಕ್ಸಿಕೊಳ್ಳಿ ಅಲ್ಲ, ಜೈಲ್ಗೆ ಹೋಗ್ಬೇಕಾದ್ರೆ ನೆಮ್ಮದಿಯಾಗಿ ಇರಬೇಕು, ಮಾಡಿದ್ದೀನಿ ಒಂದು ಸ್ವಲ್ಪ ದಿನ ನೆಮ್ಮದಿ ಇದ್ಬಿಟ್ಟು ಬರಬೇಕಷ್ಟೇ. ಅಲ್ಲಿ ಶಿಕ್ಷೆ ಅಂತ ಏನಾಗಲ್ಲ, ಶಿಕ್ಷೆ ಒಳ್ಳೆಯವ್ರಿಗೆ ಆಗೋದು, ಕೆಟ್ಟವ್ರಿಗಂತೂ ಆಗಲ್ಲ. ಅಲ್ಲಿ ಶಿಕ್ಷೆ ಯಾರೋ ಹೋಗ್ತಾರೆ, ತಪ್ಪು ಮಾಡೋರು ಯಾರೋ, ಅಲ್ಲೋಗಿ ತಗ್ಲಾಕೊಳ್ಳೋರು ಯಾರೋ, ಅವ್ರನ್ನ ಮುಗಿಸ್ಬಿಟ್ಟು ಬರ್ತಾರೆ ಅಷ್ಟೇ. ಒಳ್ಳೆಯವ್ರಿಗೆ ಮಾತ್ರ ಅಲ್ಲಿ ಶಿಕ್ಷೆ ಆಗೋದು, ಕೆಟ್ಟವ್ರಿಗೇನು ಶಿಕ್ಷೆ ಆಗಲ್ಲ. ಬದಲಾಯಿಸೋದ ಜನಲೈಸ್ ಜನಗಳಂತೂ ಬದಲಾಯಿಸೋಕ್ಕಾಗಲ್ಲ, ಅವ್ರವ್ರೇನಿದೆ ಅದನ್ನು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಫೋಟೋ ಎಲ್ಲ ವಿಡಿಯೋ ಎಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡಿದ್ದಾರೆ ಜೈಲಿಂದ, ನ್ಯೂಸ್ ಚಾನಲ್ ಎಲ್ಲ ಬಿಡ್ತಾ ಇದಾರೆ. ಅದು ಅವ್ರ ಕೈಗೆ ಫೋನ್ ಹೆಂಗೆ ಸಿಗುತ್ತೆ, ಅದೆಲ್ಲ ಮಾಡಬಾರ್ದು. ಆ ಥರ ಎಲ್ಲರಿಗೂ ಯಾವ ಥರ ಇದು ಮಾಡ್ತಾರೋ ಅದೇ ಥರ ಮಾಡಬೇಕು. ಅವ್ರಿಗೆ ಫೋನ್ಗಳು ಹೆಂಗೆ ಸಿಗುತ್ತೆ, ಸಿಗರೇಟ್ಗಳು ಹೆಂಗೆ ಸಿಗುತ್ತೆ, ಫಸ್ಟ್ ಅದನ್ನೆಲ್ಲ ನಿಲ್ಲಿಸ್ಬೇಕು. ರೆಸಾರ್ಟ್ ಥರನೇ ಇದೆ ಅದು, ಅವ್ರು ಆರಾಮಾಗೇ ಇದ್ದಾರೆ, ಜಾಲಿಯಾಗೇ ಇದ್ದಾರಪ್ಪ ಅವರು. ಅದೆಲ್ಲ ಬೇಜಾರೇ ಅದು, ಜೈಲ್ ಅಂದರೆ ಜೈಲ್ ಥರನೇ ಇರಬೇಕು, ಇದು ಒಂಥರ ನೀವು ಹೇಳ್ದಂಗೆ ರೆಸಾರ್ಟ್ ಥರನೇ ಇದೆ, ಎಲ್ಲ ಸರಿ ಇಲ್ಲ. ಅದು ಸರ್ಕಾರಕ್ಕೆ ಸರ್ಕಾರ ಬಿಡಿ, ಅವರು ಎಲ್ಲ ಥರ ಸಪೋರ್ಟು ಮಾಡ್ತಾ ಇದ್ದಾರೆ, ಗೊತ್ತಾಗಲ್ಲ ಅಷ್ಟೇ. ದುಡ್ಡಿದ್ರೆ ಸಾಕು, ಏನು ಕೆಲಸ ಮಾಡ್ತಾರೆ, ದುಡ್ಡಿದ್ರೆ ಮಾಡ್ತಾರೆ. ಹೌದು ಹೌದು, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ದುಡ್ಡು ಇಲ್ದಿರೋರು ಎಲ್ಲರಿಗೂ ಅದೇ ಥರ ಟ್ರೀಟ್ಮೆಂಟ್ ಮಾಡ್ತಾರಾ, ಎಲ್ರಿಗೂ ಸಿಗರೇಟ್ ಕೊಡ್ತಾರಾ, ಇಲ್ವಲ್ಲ, ಅವ್ರಿಗೆ ಮಾತ್ರ ಹೆಂಗೆ ಹೋಗುತ್ತೆ? ನಾವು ಸಿನಿಮಾದಲ್ಲಿ ನೋಡ್ತಾ ಇದೀವಿ, ಇದರಲ್ಲಿ ಆಗುತ್ತೆ ಅಂತ. ಹಾಂ, ಇದು ರಿಯಲ್ ಆಗಿ ತೋರಿಸ್ತಾ ಇದಾರಲ್ಲ, ರಿಯಲ್ ಆಗಿ ಗೊತ್ತಾಗ್ತದೆ ನೋಡಿ. ಹೌದು, ಇದೆಲ್ಲ ಸರಿ ಇಲ್ಲ ನಮ್ಮ ಮನಸ್ಸಿಗೆ ಅಷ್ಟೇ. ನಿಮ್ಗೆ ಏನಂತದ? ಅವೆಲ್ಲ ಕಾಮನ್ ಬಿಡಿ ಬ್ರೋ, ನಾರ್ಮಲ್. ಎಂತೆಂಥ ದೊಡ್ಡ ದೊಡ್ಡ ಕೇಸ್ ಮಾಡ್ಕೊಂಡವರೇ ರಾಯಲ್ ಆಗಿ ಬದುಕ್ತಾರೆ, ಅವನೇ ದುಡ್ಡಿದೆ ಅವನ ಹತ್ರ, ನಾರ್ಮಲ್ ಆಗಿ ಆಗುತ್ತೆ, ಅದೆಲ್ಲ ಕಾಮನ್. ಅದಕ್ಕೆಲ್ಲ ನಾವು ಏನೇ ಮಾಡಿದ್ರು ನಮ್ಮ ಸಿಸ್ಟಮ್ ಚೇಂಜ್ ಆಗಲ್ಲ, ಫಸ್ಟ್ ನಮ್ಮ ಸಿಸ್ಟಮ್ ಚೇಂಜ್ ಆಗ್ಬೇಕು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನೇ ತಪ್ಪು ಮಾಡಿ ಜೈಲಿಗೆ ಹೋದ್ರು ಅಲ್ಲಿ ಪಶ್ಚಾತ್ತಾಪ ಪಡಂಗೆ ಏನಿಲ್ಲ, ದುಡ್ಡಿದ್ರೆ ಆರಾಮಾಗಿರ್ಬೋದು. ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ, ದುಡ್ಡು ಇರಬೇಕಷ್ಟೇ, ಶಿಕ್ಷೆ ಏನಾಗಲ್ಲ. ಅದಷ್ಟೇ, ಇನ್ನೇನೂ ಇಲ್ಲ, ನಾರ್ಮಲ್. ಅದೆಲ್ಲ ಪಾಪ, ಅದು ಬೇಕು ಅಂತ ಆಗಿದೆಯೋ ಬೇಡ ಅಂತ ಆಗಿದೆಯೋ, ಒಳಗಡೆ ನಡೆಯೋದು ನೀವೇ. ನಾನು ಹೇಳ್ದಂಗೆನೆ ಫುಲ್ಲು ಸ್ಕ್ಯಾಮೆ, ದುಡ್ಡಿದ್ರೆ ದುನಿಯಾ ಅಲ್ಲಿ ಒಳಗಡೆನೂ. ಇಲ್ಲಿಗಿಂತ ರಾಯಲ್ ಆಗಿ ಬದುಕ್ಬೋದು ಅಲ್ಲಿ, ಮೂಟೆ ಮೂಟ ಆರಾಮಾಗಿ ಹಾಕ್ತಾರೆ, ಅವರೇ ಖರ್ಚಿಗೆ ದುಡ್ಡು ಕೊಡ್ತಾರೆ ತಿಂಗ್ಳಿಗೆ ಒಂದ್ಸತಿ, ಆಗೋಯ್ತಲ್ಲ, ಇನ್ನೇನು ಬೇಕು. ಥ್ಯಾಂಕ್ ಯು, ಓಕೆ.